3560 ಪದ್ಯಗಳನ್ನು ರಚಿಸಿದ ವೇಮನವರು ಸಮಾಜಕ್ಕೆ ಸರಳವಾಗಿ ಜೀವಿಸುವುದನ್ನು ತೋರಿಸಿಕೊಟ್ಟಿದ್ದಾರೆ ಎಂದು ಪಾವಗಡ ತಾಲೂಕು ರೆಡ್ಡಿ ಜನಸಂಘದ ಅಧ್ಯಕ್ಷರಾದ ಬೆಳ್ಳಿಭಟ್ಟಲು ಚಂದ್ರಶೇಖರ ರೆಡ್ಡಿ ತಿಳಿಸಿದ್ದಾರೆ. ಶುಕ್ರವಾರ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ 612ನೇ ವೇಮನ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದ್ದಾರೆ. ಇನ್ನು ಇದೇ ವೇಳೆ ಅವರು ರೆಡ್ಡಿ ಸಂಘಕ್ಕೆ ವಿದ್ಯಾರ್ಥಿ ನಿಲಯ ನಿರ್ಮಾಣ ಮಾಡಲು ನಿವೇಶನವನ್ನು ಕೊಡಿಸಬೇಕೆಂದು ತಹಶೀಲ್ದಾರ್ ಡಿ ವರದರಾಜರು ಅವರಿಗೆ ಒತ್ತಾಯಿಸಿದ್ದಾರೆ. ಈ ವೇಳೆ ತಹಶೀಲ್ದಾರ್ ಡಿ ವರದರಾಜ್ ಅವರು ಯೋಗಿ ವಿಮಾನ ಚಿತ್ರಪಟಕ್ಕೆ ಪೂಜೆ ಸಲ್ಲಿಸಿದ್ದಾರೆ. ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪ್ರಗತಿಪರ ಚಿಂತಕ ಪುರುಷೋತ್ತಮ ರೆಡ್ಡಿ, ರೈತ ಸಂಘದ ಅಧ್ಯಕ್ಷರಾದ ನರಸಿಂಹ ರೆಡ್ಡಿ ಮತ್ತು ರೆಡ್ಡಿ ಜನಸಂಘದ ಕಾರ್ಯದರ್ಶಿ ಸಂಗೀತ ನಾಗರಾಜ ರೆಡ್ಡಿ, ವಕೀಲರಾದ ವೆಂಕಟರಾಮ ರೆಡ್ಡಿ, ಶಿಕ್ಷಕರಾದ ಚಂದ್ರಶೇಖರ ರೆಡ್ಡಿ ಮತ್ತು ದೈಹಿಕ ಶಿಕ್ಷಣ ನಿರ್ದೇಶಕರಾದ ಸಣ್ಣರಾಮ ರೆಡ್ಡಿ ಹಾಜರಿದ್ದರು. ಇನ್ನು ಇದೇ ವೇಳೆ ರೆಡ್ಡಿ ಜನಸಂಘದ ನೂತನ ವರ್ಷದ ಕ್ಯಾಲೆಂಡರ್ನ ಬಿಡುಗಡೆಗೊಳಿಸಿದ್ದಾರೆ. ಇಲಾಖೆಯಿಂದ ಶುಕ್ರವಾರ ತಂಬಾಕು ನಿಯಂತ್ರಣ ಕಾರ್ಯಕ್ರಮವನ್ನು ಗುಲಾಬಿ ಹೂ ನೀಡುವುದರ ಮುಖಾಂತರ ವಿನೂತನವಾಗಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಪಾವಗಡದ ಗ್ರಾಮಾಂತರ ಸಿಪಿಐ ಗಿರೀಶ್ ಅವರು ಅರಿವನ್ನು ಮೂಡಿಸುವ ಮಾತುಗಳನ್ನು ಹಾಡಿದ್ದಾರೆ. ಅವ್ರಿಗೆ ಕೂಡ ನಾವು ಮನದಟ್ಟಾಗುವಂಥ ಕೆಲಸಗಳನ್ನು ಮಾಡಬೇಕು. ಬಟ್ ಮಕ್ಕಳಿಗೆ ಮಾಡೋದಂತ ಇದಲ್ಲ, ತಪ್ಪಲ್ಲ, ಅವರಿಗೆ ಮುಂದೆ ತಮ್ಮ ಭವಿಷ್ಯದ ರೂಪಿಸ್ಕೋತಾರೆ. ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಅವ್ರ ಮುಂದೆ ತಮ್ಮ ಭವಿಷ್ಯ ರೂಪಿಸ್ಕೋತಾರೆ. ಶಾಲಾ ಕಾಲೇಜುಗಳು, ಯಾವುದೇ ಶಾಲಾ ಕಾಲೇಜುಗಳ ಆವರಣದಲ್ಲಿ ಸಿಗರೇಟ್ ಆಗಲಿ ತಂಬಾಕಾಗಲಿ ಸುತ್ತಮುತ್ತ 100 ಮೀಟ್ರಲ್ಲಿ ಎಲ್ಲ ಸೇಲ್ ಮಾಡೋಂಗಿಲ್ಲ. ಹಂಗೆ ಏನಾದ್ರು ಇದ್ರೆ ನಮ್ಮ ಮಾಹಿತಿ ಕೊಡಿ, ಅವ್ರ ಮೇಲೆ ಗೋಪ್ಯ ಕಾಯ್ದೆಯಡಿ ನಾವು ಪ್ರಕರಣವನ್ನು ದಾಖಲು ಮಾಡ್ತೀವಿ. ಅದೇ ರೀತಿ ಸಣ್ಣ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲೂ ಕೂಡ ತಂಬಾಕು ಸೇಲ್ ಮಾಡ್ಕೊಡು. ಅವ್ರಿಗೆ ಕೆಲವರಿಗೆ ನಾಲೆಡ್ಜ್ ಇರೋದಿಲ್ಲ, ನಾವು ಅವ್ರಿಗೆ ಹೇಳ್ತೀವಿ, ಕೇಸು ಮಾಡ್ತೀವಿ, ಮತ್ತು ಮನದಟ್ಟಾಗೋ ರೀತಿ ಕೂಡ ಹೇಳ್ತೀವಿ. ಹಂಗೇನಾರು ಇದ್ದರೆ ಟೀಚರ್ಸು ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕು. ಪೊಲೀಸ್ ಇಲಾಖೆಗೆ ತಂಬಾಕು ಯಾರಾದರೂ ನಮಗೆ ಸೇಲ್ ಮಾಡ್ತಾ ಇದ್ರೆ, ನಿಯರ್ 100 ಮೀಟ್ರಲ್ಲಿ ಇದ್ದರೆ ನಮಗೆ ಅದನ್ನು ಮಾಹಿತಿ ಕೊಡಬೇಕು. ಕೋರ್ಟ್ನ ಕೇಸ್ ಕಾಯ್ದೆ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡ್ಬೋದು. ಈಗಂತೂ ಎಲ್ಲ ಚಲನಚಿತ್ರಗಳು ಎಲ್ಲದಕ್ಕೂ ಕೂಡ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾ ಇದ್ದಾರೆ. ಸಿಗರೇಟ್ ಅವ್ರು ಕೂಡ ಬರ್ತಿರ್ತಾರೆ, ಇಷ್ಟೆಲ್ಲ ಹಾನಿ ಆಗುತ್ತೆ ಅಂತೇಳಿ. ಆದರೂ ಜನ ಅದನ್ನು ಬಿಡೋದಿಲ್ಲ, ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಅಡಿಕ್ಷನ್ ಆಗ್ಬಿಟ್ಟಿರುತ್ತೆ, ಅದರಿಂದ ಹೊರಬರಲ್ಲ. ಅಟ್ಲೀಸ್ಟು ಅದನ್ನು ಕಲಿದೇ ಇರೋಕ್ಕೆ ನಾವು ಪ್ರಯತ್ನ ಪಡಬೇಕು. ಯಾರಾದರೂ ಮಾಡ್ತಾ ಇದ್ರೆ ಅದನ್ನು ಕಡಿಮೆ ಮಾಡ್ಕೊಳಕ್ಕೆ ಹೇಳ್ಬೇಕು. ಆಲ್ರೆಡಿ ಕಲ್ತಿದ್ರೆ ಅದನ್ನು ಹೊರಗೆ ಬರೋಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ಈಗಂತೂ ಡಿ ಅಡಿಕ್ಷನ್ ಸೆಂಟರ್ಸ್ ಎಲ್ಲ ಇದ್ದಾವೆ. ಜಾಥಾ ಕಾರ್ಯಕ್ರಮದಲ್ಲಿ ಗ್ರೇಟ್ ತಹಶೀಲ್ದಾರ್ ಎನ್ ಮೂರ್ತಿ, PSI ಗುರುನಾಥ್, ಆರೋಗ್ಯ ಇಲಾಖೆಯ ಹಿರಿಯ ನಿರೀಕ್ಷಕರಾದ ಚಂದ್ರಶೇಖರ್, ಸುರೇಶ್, ಪ್ರಭಾಮಣಿ ಸೇರಿದಂತೆ ಸರ್ಕಾರಿ ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಹಾಜರಿದ್ದರು. ಶುಕ್ರವಾರ ಪಾವಗಡ ಪಟ್ಟಣದ ಪುರಸಭಾ ಹಿಂಭಾಗದ ಸಭಾಂಗಣದಲ್ಲಿ ಭಾರತ ವಿಕಸಿತ ಸಂಕಲ್ಪ ಯಾತ್ರೆಯ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಪಾವಗಡ ಪಟ್ಟಣದ SBI ಬ್ಯಾಂಕ್ ಮ್ಯಾನೇಜರ್ ಚಂದ್ರಶೇಖರ್ ಅವರು ಪ್ರಮಾಣ ಪತ್ರವನ್ನು ಬೋಧಿಸಿ ನಂತರ ಕೇಂದ್ರ ಸರ್ಕಾರ ರೂಪಿಸಿರುವ ವಿವಿಧ ಯೋಜನೆಗಳ ಬಗ್ಗೆ ಫಲಾನುಭವಿಗಳಿಗೆ ತಿಳಿಸಿದ್ದಾರೆ. ಒಬ್ಬರು ಆಕಳ ತೀರ್ಕೊಂಡವರು ಇಲ್ಲೇ ಬಂದಿದ್ದಾರೆ,
ತಿಳ್ಕೊಂಡಿದ್ದಾರೆ. ಅದರ ಅಪ್ಲಿಕೇಶನ್ ಮತ್ತೆ ಡಾಕ್ಯುಮೆಂಟ್ಸ್ ಸರ್ಟಿಫಿಕೇಟ್ ನ ಕನ್ನಿ ಅಂದಿದ್ದೀವಿ ಅವ್ರ ತರ ಆ ಪ್ರೋಸೆಸ್ ಅಲ್ಲಿ ಇದೆ. ಸೊ ಇದರಿಂದ ಯಾರಿಗೂ ಏನು ಆಗತ್ ಬೇಡ, ಬಟ್ ಯಾರು ಏನಾಗುತ್ತೆ ಅಂತ ಈ ಒಂದು ಕ್ಷಣದಲ್ಲಿ ಹೇಳಕ್ಕಾಗಲ್ಲ. ಅಂತವ್ರಿಗೆ ಅನುಕೂಲ ಆಗುತ್ತೆ. ದಯಮಾಡಿ ಇದೊಂದು ವ್ಯವಹಾರ ಇದೊಂದು ಇದನ್ನ ನೀವು ಬೇರೆಯವ್ರಿಗೆ ಹಂಚಿ. ಆಮೇಲೆ ನಿಮ್ಮ ಗ್ರಾಮದಲ್ಲಿ ಆಗ್ಲಿ ನಿಮ್ಮ ಬೀದಿಗಳಲ್ಲಿ ಆಗ್ಲಿ ಒಂದು ಹತ್ತಾರು ಜನ ಸೇರಿದಾಗ ದಯಮಾಡಿ ನಮ್ಮನ್ನು ಕರೀರಿ. ನಾವು ಗೊತ್ತಿರೋ ವಿಚಾರ ಅವ್ರಿಗೆ ನಾವು ತಿಳಿಸ್ತೀವಿ. ಇದರಿಂದ ಹೆಚ್ಚು ಅನುಕೂಲ ಆಗೋದು ತುಂಬ. ಆಮೇಲೆ ಸಂಘ ಸಂಸ್ಥೆಗಳು ಸರ್ಕಾರದ ಕಚೇರಿಗಳು ಎಲ್ಲರೂ ಇದು ಕೈ ಜೋಡಿಸೋದು ಮಾತ್ರ ಸಾಧ್ಯ ಆಗುತ್ತೆ. ಸೊ ಇನ್ನು ಇದೇ ವೇಳೆ ಪಾವಗಡ ನಾಯಕ್ ಇಂಡಿಯನ್ ಗ್ಯಾಸ್ನ ಸುಚೇಂದ್ರ ತೀರ್ಥರವರು ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಗ್ಯಾಸ್ ಸ್ಟೌವ್ನ ಮತ್ತು ಸಿಲಿಂಡರ್ನ ವಿತರಿಸಿದ್ದಾರೆ. ಇನ್ನೀ ಒಂದು ಕಾರ್ಯಕ್ರಮದಲ್ಲಿ ಬೀದಿ ಬದಿ ವ್ಯಾಪಾರಿ ಸಂಘದ ಅಧ್ಯಕ್ಷರಾದ ಗೇಟ್ ಕುಮಾರ್, ಉಪಾಧ್ಯಕ್ಷರಾದ ಬೋಡ್ಡ ಹನುಮಂತರಾಯಪ್ಪ, ಆರೋಗ್ಯ ಇಲಾಖೆಯ ಚಂದ್ರಕಳ ಮತ್ತಿತರರು ಹಾಜರಿದ್ದರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪುರಸಭೆಯ ಸಮುದಾಯ ಸಂಘಟಿತ ಆರೋಗ್ಯ ಅಧಿಕಾರಿ ನಾಗರಾಜ್, ಆರ್ಥಿಕ ಸಲಹೆಗಾರರಾದ ನಾಗಲಕ್ಷ್ಮಿ, ರಾಷ್ಟ್ರೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರಾದ ವಿ ನಾಗಭೂಷಣ ರೆಡ್ಡಿ, ಪುರಸಭಾ ಮುಖ್ಯಾಧಿಕಾರಿ ಶಂಶುದ್ದಾಹ, ಎಸ್ಬಿಐ ಫೀಲ್ಡ್ ಆಫೀಸರ್ ಫಣಿಕುಮಾರ್, ಮಹಿಳಾ ಸ್ವಸಹಾಯ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಬೆಳ್ಳಿ ಭಟ್ಟರು ಜಯಮ್ಮ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವಿದ್ಯಾರ್ಥಿಗಳು ತಮ್ಮ ಮತ್ತು ತಮ್ಮ ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ಸಂಸಾರಿ ನಿಯಮಗಳನ್ನು ಪಾಲಿಸಬೇಕೆಂದು ಪಾವಡ ಪೊಲೀಸ್ ಠಾಣಾ ಸಿಪಿಐ ಸುರೇಶ್ ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ. ಇತ್ತೀಚೆಗೆ ಪಾವಡ ಪಟ್ಟಣದ ಶ್ರೀಮತಿ ವೈಆರ್ ರಂಗೇಶ್ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ರಸ್ತೆ ಸುರಕ್ಷಾ ಸಪ್ತಾಹ ದಿನಾಚರಣೆಯಲ್ಲಿ ಪಾಲ್ಗೊಂಡು ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ. ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಗಾಡಿಗೆ ಇನ್ಸೂರೆನ್ಸ್ ಯಾಕೆ ಮಾಡಿಸಿರ್ತಾರೆ ಹೇಳಿ ನೋಡೋಣ. ಯಾರಾದರೂ ಇನ್ಸೂರೆನ್ಸ್ ಯಾಕೆ ಮಾಡಿರ್ತಾರೆ ಗಾಡಿಗೆ, ಟೂ ವೀಲರ್ಗೆ? ಅದೇ ಕಂಪ್ನಿಯಿಂದ ಯಾರಿಗೆ ಇನ್ಸೂರೆನ್ಸ್ ಕೊಡ್ತಾ ಇರುತ್ತೋ ನಾಲೆಡ್ಜ್ ಇರಬೇಕು. ಇದನ್ನೆಲ್ಲ ಯೋಚನೆ ಮಾಡಿ ಗಾಡಿನ ಮುಟ್ಬೇಕು. ಯಾರು ಕೂಡ ಮಾಡಲ್ಲ. ಈಗಿನ ಸಾಮಾನ್ಯ ಇಲ್ಲಿ 10 ವರ್ಷದ ಹುಡುಗರೆಲ್ಲ ಗಾಡಿ ಓಡಿಸ್ತಾ ಇದ್ದಾರೆ. ಪಾವಗಡದಲ್ಲಿ ಆಶ್ಚರ್ಯ ನೋಡೋದು ನಾನು. ಇನ್ನು ಚಡ್ಡಿ ಹಾಕೊಂಡಿರ್ತಾನೆ ಅಂದ್ರೆ ಚಿಕ್ಕಡು ಭಯದಿಂದ ಯಾವುದೇ ಒಂದು ಕಾನೂನು ಇರ್ಬೋದು ಅಥವಾ ಒಂದು ಜೀವನ ರೂಪಿಸ್ಕೊಂಡ್ರೆ ಅದು ತಾತ್ಕಾಲಿಕ ಅಷ್ಟೇ. ನೀವು ಭಯದಿಂದ ಯಾವ್ದಾದ್ರು ಓದಿದ್ರೆ ಆ ಟೈಮ್ಗೆ ಅಷ್ಟೇ ಕ್ವಶನ್ ಆನ್ಸರ್ ಬರ್ತದೆ ಅಷ್ಟೇ. ನಿಮ್ದು ಅರ್ಥ ಮಾಡಿಕೊಂಡು ಮನವರಿಕೆ ಮಾಡಿಕೊಂಡು ತಲೆಯಲ್ಲಿ ಇಟ್ಕೊಂಡ್ರೆ 3 ತಿಂಗಳಾಗಲಿ 6 ತಿಂಗಳಾಗಲಿ ಯಾವುದೇ ಕ್ವಶನ್ ಕೇಳಿದ್ರು ಕೂಡ ನೀವು ಆನ್ಸರ್ ಹೇಳ್ತೀರ. ಆ ಥರ ಮನಸ್ಪೂರ್ವಕವಾಗಿ ಯಾವುದನ್ನಾದ್ರೂ ಕಲಿಬೇಕು ಆಯ್ತಾ. ಒಂದು ವೆಹಿಕಲನ್ನು ಮುಟ್ಬೇಕಾದ್ರೆ ಅಷ್ಟೇ ನೀವು ಕಡಾಖಂಡಿತವಾಗಿ ನಾನು ಕರೆಕ್ಟಾಗಿ ಎಲ್ಲ ರೂಲ್ಸ್ ಫಾಲೋ ಮಾಡ್ತೀನಿ ಅನ್ನೋದೊಂದು ತೀರ್ಮಾನಕ್ಕೆ ಬಂದು ನೀವು ಗಾಡಿನ ಮುಟ್ಬೋದು. ಅದರ್ವೈಸ್ ನೀವು ಗಾಡಿನ ಮುಟ್ಬಾರ್ದು. ಏನೆಲ್ಲ ಪರಿಣಾಮಗಳಾಗ್ತದೆ ಗಾಡಿ ವಿತೌಟ್ DL ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದರೆ ಏನು ಪರಿಣಾಮಗಳಾಗ್ತದೆ ಅಂತ ಗೊತ್ತಿದೆ. ಆದ್ರೂ ಕೂಡ ನಮ್ಗೆ ಯಾಕೆ ನಮ್ದಾಗಲಿ ಬಿಡು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪಾವಗಡ ಪೊಲೀಸ್ ಠಾಣೆಯ PSI ಗುರುನಾಥ್, ASI ಈಶ್ವರಪ್ಪ, ಕಾಲೇಜಿನ ವ್ಯವಸ್ಥಾಪಕರಾದ BP ಪ್ರಹ್ಲಾದ್, ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಕೆಂಪಯ್ಯ, ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ಮಹಾಲಕ್ಷ್ಮಿ, ದೈಹಿಕ ನಿರ್ದೇಶಕರಾದ ಹನುಮಂತರಾಯಪ್ಪ, ಪ್ರಾಧ್ಯಾಪಕರಾದ ಮಹೇಶ್ ಗಿರೀಶ್ ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿಗಳು ಹಾಜರಿದ್ದರು. ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷಾ